ದಕ್ಷಿಣ ಕಾಶಿ ನಂಜನಗೂಡಿನ ಪ್ರಸಿದ್ಧ ಶ್ರೀಕಂಠೇಶ್ವರ ದೇವಾಲಯದ ಮಹಾದ್ವಾರ ದಶಕ ಕಳೆದರೂ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದೆ. ನಂಜನಗೂಡು ಚಾಮರಾಜನಗರ ಬೈಪಾಸ್ ರಸ್ತೆಯ ಬಳಿ 42 ಅಡಿ ಎತ್ತರದಲ್ಲಿ ನಿರ್ಮಾಣವಾಗಬೇಕಿದ್ದ ಪುಣ್ಯಕ್ಷೇತ್ರದ ಐತಿಹಾಸಿಕ ಮಹಾದ್ವಾರ ಕಾಮಗಾರಿ 2011ರಲ್ಲಿ ಪ್ರಾರಂಭವಾದರೂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನ ಎಡವಟ್ಟಿಗೆ ನೆನೆಗುದಿಗೆ ಬಿದ್ದಿದೆ. ನಂಜನಗೂಡು ದೇವಾಲಯದ ಬಳಿ ಯಾವುದೇ ನಿರ್ಮಾಣ ಕಾಮಗಾರಿ ಆರಂಭವಾಗಬೇಕಿದ್ರೂ ಪುರಾತತ್ವ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಇಲ್ಲಿ ಗುತ್ತಿಗೆದಾರ ಅನುಮತಿ ಪಡೆಯದೆ ಕಾಮಗಾರಿ ಆರಂಭಿಸಿರೋದು ಕಾಮಗಾರಿ ಸ್ಥಗಿತಕ್ಕೆ ಕಾರಣವಾಗಿದೆ. ಸುಮಾರು 75 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಬೇಕಿದ್ದ ಮಹಾದ್ವಾರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ ಎಡವಟ್ಟಿಗೆ ನಿಂತು ಹೋಗಿದೆ. ಸುಮಾರು 74 ಲಕ್ಷದಲ್ಲಿ ಸುಮಾರು 2011ರಲ್ಲಿ ಪ್ರಾರಂಭವಾಗಿದ್ದು ಕಾರಣ ನಿಂತಿರ್ತದೆ. ಮತ್ತು ಈಗ ಕೇಂದ್ರ ಪುರಾತತ್ವ ಇಲಾಖೆಯವರು ಅನುಮತಿ ನೀಡಿರೋದ್ರಿಂದ ಮತ್ತೆ ಕಾಮಗಾರಿಯನ್ನು ಪುನರ ಪ್ರಾರಂಭಿಸಲಾಗಿದೆ. ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕರೆಸಿ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಬಗ್ಗೆ ವ್ಯವಸ್ಥೆ ಮಾಡಿದ್ದಾರೆ. ದೇವಾಲಯದ ವತಿಯಿಂದ ನಿರ್ಮಾಣವಾಗಬೇಕಿದ್ದ ಮಹಾದ್ವಾರ ನಿರ್ಮಾಣಕ್ಕೆ ದಶಕದಿಂದ ಸ್ಥಳದಲ್ಲೇ ಬಿದ್ದಿರೋ ಕಲ್ಲು ಚಪ್ಪಡಿಗಳು ಹಾಗೂ ಪರಿಕರಗಳು ಮೂಕ ಸಾಕ್ಷಿಯಂತೆ ಬಿದ್ದಿವೆ. ಹಾಗಾದರೆ ಭಕ್ತರು ದೇವಾಲಯಕ್ಕೆ ನೀಡಿದ ಲಕ್ಷಾಂತರ ಹಣ ಪೋಲಾಗಿದೆ. ಮಾಧ್ಯಮದವರು ಪ್ರಶ್ನಿಸಿದ ನಂತರ ಆಡಳಿತ ಮಂಡಳಿ ಅಧಿಕಾರಿಗಳು ಕಾಮಗಾರಿ ಕಡೆ ಕಣ್ಣು ಬಿಡುತ್ತಿದ್ದಾರೆ. ಒಟ್ಟಿನಲ್ಲಿ ನೆನೆಗುದಿಗೆ ಬಿದ್ದ ಮಹಾದ್ವಾರದ ಕಾಮಗಾರಿ ಇನ್ನಾದರೂ ಪೂರ್ಣಗೊಳ್ಳುತ್ತಾ ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.